ನಮಸ್ಕಾರ ಸ್ನೇಹಿತರೆ, ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಿಡಿಒ ಮತ್ತೆ ವಿಲೇಜ್ ಅಕೌಂಟೆಂಟ್ MCQ ಸೀರೀಸ್ ನ ಶುರು ಮಾಡಿದ್ವಿ. ಈಗ ಆಲ್ರೆಡಿ ಪಾರ್ಟ್ 3 ಮುಗಿಸಿದೀವಿ, ಈಗ ಪಾರ್ಟ್ 4 ಇಂದ ಶುರು ಮಾಡ್ತಾ ಇದ್ದೀವಿ. ಸೊ 76 to 100 ಕ್ವಶನ್ಸ್ ವರೆಗೂ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಅಂದ್ರೆ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್. ಓಕೆ, ಸೊ ಇದನ್ನ ಕ್ಲಾಸ್ ರೂಮ್ ಅಲ್ಲಿ ಸಹ ನಾವು ಡಿಸ್ಕಸ್ ಮಾಡಿದೀವಿ, ಆನ್ಲೈನ್ ಮತ್ತೆ ಆಫ್ಲೈನ್ ಸ್ಟೂಡೆಂಟ್ಸ್ ಗೆ. ಅದೇ ರೀತಿ ಸೊ ಲೈಕ್ ಪ್ಲೇಲಿಸ್ಟ್ ಅಲ್ಲೂ ಸಹ ಕೆಲವಷ್ಟು ಅಂಶಗಳನ್ನ ಡಿಸ್ಕಸ್ ಮಾಡಿದೀವಿ. ಸೊ ನೀವು ಹೋಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ಲೇಲಿಸ್ಟ್ ನಲ್ಲಿ ನೋಡ್ಕೋಬಹುದು. ಸೊ ಹಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಅಂತ ಹೇಳಿ ಓಡಿದ್ರೆ ಸೊ ಕಂಪ್ಲೀಟ್ ವಿಡಿಯೋಸ್ ಬರುತ್ತೆ ನಿಮ್ಗೆ. ಹಾಗಾದ್ರೆ ಬನ್ನಿ, ಏನೆಲ್ಲ ಇದೆ ಈ ವಿಡಿಯೋದಲ್ಲಿ ಅಂತೇಳಿ ನೋಡ್ತಾ ಹೋಗೋಣ. ಸೊ ನೀವು ಪಂಚಾಯತ್ ರಾಜ್ ನ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಮುಖ್ಯವಾಗಿ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಸೊ 93ರ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಏನಿದೆಯಲ್ಲ, ಸೊ ಅದ್ರ ಬಗ್ಗೆ ಕೆಲವಷ್ಟು ಅಂಶಗಳನ್ನ ತಿಳ್ಕೊಂಡು ಸೊ ನಾವೇನ್ ಮಾಡ್ಬೇಕಾಗುತ್ತೆ ಮುಂದುವರಿಬೇಕಾಗುತ್ತೆ. ಇಲ್ಲಿ ನೋಡಿ 19 ಅಧ್ಯಾಯಗಳಿದಾವೆ, 321 ಪ್ರಕರಣಗಳಿದಾವೆ. ಸೊ ಗ್ರಾಮ ಪಂಚಾಯತಿ ಬಗ್ಗೆ ತಿಳ್ಕೊಬೇಕು, ಅಧ್ಯಕ್ಷರನ್ನ ಹೆಂಗ್ ಆಯ್ಕೆ ಮಾಡ್ತಾರೆ, ಸೊ ಅವರ ಅವಧಿ ಏನು, ಸೊ ಗ್ರಾಮ ಪಂಚಾಯತಿನ ಯಾರು ಹೆಡ್ ಮಾಡ್ತಾರೆ, ತಾಲೂಕ್ ಪಂಚಾಯತಿನ ಯಾರು ಹೆಡ್ ಮಾಡ್ತಾರೆ, ಸೊ ಮೆಂಬರ್ಗಳನ್ನ ಹೆಂಗ್ ಎಲೆಕ್ಟ್ ಮಾಡ್ತಾರೆ, ಸೊ ಕಂಪ್ಲೀಟ್ ಓಕೆ ಅವರ ಅಧಿಕಾರಗಳೇನು, ಸೊ ಅವರ ನ್ಯಾಯವ್ಯಾಪ್ತಿ ಎಷ್ಟಿರುತ್ತೆ, ಸೊ ಕಂಪ್ಲೀಟ್ ಆಗಿ ಎಲ್ಲಾನು ತಿಳ್ಕೊಬೇಕಾಗುತ್ತೆ. ಸೊ 3-tier ಗೌರ್ಮೆಂಟ್ ಅಂತ ನಾವೇನ್ ಕರಿತೀವಲ್ವಾ, ಸೊ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದೇ ರೀತಿ ಸಬ್ ಸೆಕ್ಷನ್ಸ್ ಅಂತ ಹೇಳ್ಬಿಟ್ಟು, ಸೊ ಎಷ್ಟು ಸಬ್ ಸೆಕ್ಷನ್ಸ್ ಇದಾವೆ ಅಂತ ಅಂದ್ರೆ 64 ಸಬ್ ಸೆಕ್ಷನ್ಸ್ ಗಳಿದಾವೆ. ಎಷ್ಟು ಶೆಡ್ಯೂಲ್ಸ್ ಇದಾವೆ ಅಂತ ಅಂದ್ರೆ 4 ಶೆಡ್ಯೂಲ್ಸ್ ಇದಾವೆ. ಅನುಸೂಚಿಗಳು ಎಷ್ಟು ಅಂತ ಅಂದ್ರೆ 4 ಅನುಸೂಚಿಗಳಿದಾವೆ, ನಿಮಗೆ ಗೊತ್ತಿದೆ. ಸೊ ಪೊಲಿಟಿನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 12 ಅನುಸೂಚಿಗಳಿದಾವೆ, 12 ಶೆಡ್ಯೂಲ್ಸ್ ಇದೆ. ಬಟ್ ಇಲ್ಲಿ 93ರ ಕಾಯ್ದೆಯಲ್ಲಿ ಎಷ್ಟಿದಾವೆ ಅಂತ ಅಂದ್ರೆ ಸೊ 4 ಅನುಸೂಚಿಗಳಿದಾವೆ ಅಂತೇಳಿ ಗೊತ್ತಿರಬೇಕು ನಿಮ್ಗೆ. ಸೊ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಏನು ಅಂತ ಅಂದ್ರೆ, ಸೊ ಈ ಒಂದು PDF ಬೇಕು ಅಂತ ಅಂದ್ರೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಪ್ಲೇ ಸ್ಟೋರ್ಗೆ ಹೋಗಿ ಸೊ ಸಿದ್ಧಗಂಗಾ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಆದ ನಂತರ ಈ ತರ 3 ಸಿಗುತ್ತೆ. ಸೊ ಈ 3 ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ತರ ಒಂದು ನಿಮಗೆ ಸೊ ಫ್ರೀ ಮೆಟೀರಿಯಲ್ ಟ್ಯಾಬ್ ಕಾಣುತ್ತೆ. ಆ ಫ್ರೀ ಮೆಟೀರಿಯಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಈ ತರ ಸೊ PDFs ಕಾಣುತ್ತೆ. ಆ PDF ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ, ಬನ್ನಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ. 93ರ ಕಾಯ್ದೆ ಯಾವ ಪರಿಚ್ಛೇದದ ಕೆಳಗೆ ಗ್ರಾಮ ಪಂಚಾಯತಿಗಳು, ತಾಲೂಕ್ ಪಂಚಾಯತಿಗಳು ಮತ್ತು ಜಿಲ್ಲಾ ಪಂಚಾಯತಿಗಳು ವಿವೇಚನಾಧಿಕಾರ ಅನುದಾನಗಳನ್ನು ಪಡೆದುಕೊಳ್ಳುತ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ, ಅಂದ್ರೆ ಡಿಸ್ಕ್ರಿಷನರಿ ಗ್ರಾಂಟ್ಸ್ ಅಂತ ಹೇಳ್ಬಿಟ್ಟು ವಿವೇಚನಾಧಿಕಾರಗಳನ್ನ ಪಡ್ಕೊಳ್ತವೆ ಅಂತ ಅಂದ್ರೆ ಡಿಸ್ಕ್ರಿಷನರಿ ಗ್ರಾಂಟ್ಸ್ ಏನಿದೆಯಲ್ಲ, ಸೊ ಈ ವಿವೇಚನಾಧೀನ ಅನುದಾನಗಳು ಅಂತ ಅಂದ್ರೆ ಡಿಸ್ಕ್ರಿಷನರಿ ಗ್ರಾಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಗ್ರೇಟ್ ಡಿಸ್ಕ್ರಿಷನರಿ ಗ್ರಾಂಟ್ಸ್ ಅಂಡರ್ ವಿಚ್ ಸೆಕ್ಷನ್ ಆಫ್ 1993 ಆಕ್ಟ್ ಅಂತ ಹೇಳ್ಬಿಟ್ಟು ಸೊ ನೋಡ್ಕೋಬೇಕು. ಸೊ ಈ ಡಿಸ್ಕ್ರಿಷನರಿ ಪವರ್ಸ್ ಓಕೆ, ಸೊ ಪ್ರೆಸಿಡೆಂಟ್ ಗೆ ಯಾವೆಲ್ಲ ಡಿಸ್ಕ್ರಿಷನರಿ ಪವರ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ಸೊ ಪ್ರೆಸಿಡೆಂಟ್ ಗೆ ರಾಷ್ಟ್ರಪತಿಗೆ ಇರುವಂತ ಸೊ ಡಿಸ್ಕ್ರಿಷನರಿ ಪವರ್ಸ್ ಏನು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಒಂದು 4 ಸೊ ಹೇಳಿ ನೋಡೋಣ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪ್ರೆಸಿಡೆಂಟ್ ಡಿಸ್ಕ್ರಿಷನರಿ ಪವರ್ಸ್ ಯಾವ್ದಾವ್ದು ಅಂತ ಹೇಳ್ಬಿಟ್ಟು ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ನ ಮಾಡಿ. ಇಲ್ಲಿ ಕೇಳ್ತಾ ಇರೋದು ವಿಚ್ ಸೆಕ್ಷನ್ ಆಫ್ 1993 ಆಕ್ಟ್ ಅಂತ ಹೇಳಿ ಕೇಳ್ತಿದ್ರೆ ಯಾವ ಸೆಕ್ಷನ್ ಅಲ್ಲಿ ಡಿಸ್ಕ್ರಿಷನರಿ ಗ್ರಾಂಟ್ಸ್ ಇದೆ ಅಂತ ಅಂದ್ರೆ ಸೆಕ್ಷನ್ 208. ಓಕೆ ನೋಡಿ, ಸರಿಯಾದ ಉತ್ತರ ಸೆಕ್ಷನ್ 208. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಈ ತರ ಇದೆ. ಸಂವಿಧಾನದ 74ನೆಯ ತಿದ್ದುಪಡಿ ಯಾವ ಅನುಚ್ಛೇದದ ಅನ್ವಯ ಜಿಲ್ಲಾ ಯೋಜನಾ ಸಮಿತಿಯು ರಚಿತವಾಗಿದೆ? ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ಅಕಾರ್ಡಿಂಗ್ ಟು ವಿಚ್ ಆರ್ಟಿಕಲ್ ಆಫ್ 74th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ದ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಇಸ್ ಕನ್ಸ್ಟಿಟ್ಯೂಟೆಡ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ, ಸೊ ಸರಿಯಾದ ಉತ್ತರ ಏನಪ್ಪ ಇದಕ್ಕೆ ಅಂತಂದ್ರೆ 243 ZD ಅಂತ ಹೇಳ್ಬಿಟ್ಟು 243 ZD. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕು. ಸೊ ಈ 243 ZD ಬಗ್ಗೆ ಕೆಲವಷ್ಟು ಅಂಶಗಳಿದಾವೆ, ಇಲ್ಲಿ ನೋಡ್ಕೋಬಹುದು ನೀವು. ಸೊ 80% ಆಫ್ ಮೆಂಬರ್ಸ್ ಆಫ್ ಡಿಸ್ಟಿಂಕ್ಟ್ ಪ್ಲಾನಿಂಗ್ ಕಮಿಟೀಸ್ ಟು ಬಿ ಎಲೆಕ್ಟೆಡ್ ಬೈ ಸೊ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಅಂಡ್ ಮುನ್ಸಿಪಾಲಿಟಿ ಮೆಂಬರ್ಸ್. 80% ಜನ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಮತ್ತೆ ಮುನ್ಸಿಪಾಲಿಟಿ ಮೆಂಬರ್ಸ್ ಇಂದಾನೆ ಸೊ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದೇ ರೀತಿ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ವೆಲ್ ಪ್ರಿಪೇರಿಂಗ್ ದ ಡಿಸ್ಟ್ರಿಕ್ಟ್ ಪ್ಲಾನ್ ಮಸ್ಟ್ ಕನ್ಸಿಡರ್, ಏನನ್ನೆಲ್ಲ ಕನ್ಸಿಡರ್ ಮಾಡ್ಬೇಕು ಅಂತ ಅಂದ್ರೆ ಪಂಚಾಯತ್ ಮತ್ತೆ ಮುನ್ಸಿಪಾಲಿಟಿಗೆ ಸಿಂಕ್ ಆಗೋ ತರ ಸೊ ಪ್ಲಾನಿಂಗ್ ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಒಂದು ಸ್ಪೇಷಿಯಲ್ ಪ್ಲಾನಿಂಗ್ ಆಗಿರ್ಬೋದು, ಶೇರಿಂಗ್ ಆಫ್ ವಾಟರ್ ರಿಸೋರ್ಸಸ್ ಆಗಿರ್ಬೋದು, ಸೊ ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಸೊ ಇವೆಲ್ಲವನ್ನು ಏನ್ ಮಾಡ್ಬೋದು ನಾವು, ಸೊ ಲೈಕ್ ಇಂಟಿಗ್ರೇಟೆಡ್ ಮಾಡಿ ಸೊ ನಾವು ಒಂದು ಪ್ಲಾನ್ ನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡಿ, ಮಧ್ಯಕಾಲೀನ ಗ್ರಾಮ ಪಂಚಾಯತಿ ಎಂದರೆ ಸೊ ಮಿಡಿವಲ್ ಗ್ರಾಮ ಪಂಚಾಯತ್ ಮೀನ್ಸ್ ಚಿಕ್ಕದಾದ ನಗರ ಪ್ರದೇಶ ಅಥವಾ ಸಾಂಕ್ರಮಣ ಪ್ರದೇಶದ ಪರಿವರ್ತನೆ, ಮುನ್ಸಿಪಾಲಿಟಿಗಳ ಪರಿವರ್ತನೆ, ಅಧಿಸೂಚಿತ ಪ್ರದೇಶ ಸಮಿತಿಯ ಪರಿವರ್ತನೆ, ದೊಡ್ಡದಾದ ಪ್ರದೇಶದ ಪರಿವರ್ತನೆ ಅಂತ ಇದೆ. ಸರಿಯಾದ ಉತ್ತರ ಏನಪ್ಪಾ ಇಲ್ಲಿ ಅಂತ ಅಂದ್ರೆ ಚಿಕ್ಕದಾದ ನಗರ ಪ್ರದೇಶ ಅಥವಾ
ಸಾಂಕ್ರಮಣ ಪ್ರದೇಶದ ಪರಿವರ್ತನೆ ಅಂತ ಹೇಳ್ಬಿಟ್ಟು. ಮಿಡಿವಲ್ ಗ್ರಾಮ ಪಂಚಾಯತ್ ಮೀನ್ಸ್ ಅಂತ ಅಂದ್ರೆ ಮಧ್ಯಕಾಲೀನ ಗ್ರಾಮ ಪಂಚಾಯತ್ ಎಂದ್ರೆ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ ಏನಿದೆ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ನಿಮಗೆ, ಬಲವಂತ್ ರಾಯ್ ಮೆಹ್ತಾ ಸಮಿತಿ ಎಲ್ಲಿತ್ತು? ಓಕೆ, ಸೊ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ವಾಸ್ ಆನ್. ಓಕೆ, ಸೊ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಕೇಳ್ತಾ ಇದ್ದಾರೆ. ಸೊ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಏನಿದೆ ಅಲ್ಲ, ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಅಭಿವೃದ್ಧಿ, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು. ನೋಡಿ, ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಹೇಳಿ ಕ್ಲಿಕ್ ಮಾಡ್ಬಿಡ್ತೀವಿ. ಸೊ ಬಟ್ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಹೇಳ್ಬಿಟ್ಟು, ಸಮುದಾಯ ಅಭಿವೃದ್ಧಿ ಸೊ ಕಾರ್ಯಕ್ರಮಗಳು, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ, ಇಲ್ಲಿ ನೋಡ್ಕೋಬಹುದು. ಓಕೆ, ಸೊ ಬಲವಂತ ರಾಯ್ ಮೆಹ್ತಾ ಸಮಿತಿ ಬಗ್ಗೆ ಕೆಲವಷ್ಟು ಅಂಶಗಳಿದ್ದಾವೆ, ಇಲ್ಲಿ ನೋಡ್ಕೋಬಹುದು ನೀವು. ಸಮಿತಿಯನ್ನು 1957 ನೇಮಿಸಲಾಯಿತು. ಈ ಬಲವಂತ ರಾಯ್ ಮೆಹ್ತಾ ಅವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಪಂಚಾಯತ್, ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಯಾರನ್ನ ಕರಿತೀವಿ ಅಂತ ಅಂದ್ರೆ, ಸೊ ನಾವು ಬಲವಂತ ರಾಯ್ ಮೆಹ್ತಾ ಅವ್ರನ್ನ ಕರಿತೀವಿ. ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಯಾರನ್ನ ಕರಿತೀವಿ ಅಂದ್ರೆ, ಸೊ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂತ ಅಂದ್ರೆ, ಸೊ ಲಾರ್ಡ್ ರಿಪ್ಪನ್. ಯಾರನ್ನ ಕರಿತೀವಿ? ಲಾರ್ಡ್ ರಿಪ್ಪನ್. ಸೊ ಇಬ್ರು ವೈಸ್ ರಾಯ್ಸ್ ಬಹಳ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಈ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಮೇಲೆ. ಸೊ ಒಬ್ರು ಲಾರ್ಡ್ ಮೇವು, ಇನ್ನೊಬ್ರು ಲಾರ್ಡ್ ರಿಪ್ಪನ್. ಬಟ್ ಲಾರ್ಡ್ ರಿಪ್ಪನ್ ಅವ್ರನ್ನ ನಾವು ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಇಲ್ಲಿ ನೋಡಿ, ಬಲವಂತ ರಾಯ್ ಮೆಹ್ತಾ ಸಮಿತಿಯು ಪಂಚಾಯತ್ ರಚನೆಯ ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟವನ್ನು ಒಳಗೊಂಡಿರಬೇಕು ಎಂದು ಸಲಹೆ ನೀಡಿದೆ. ಅಂದ್ರೆ 3-tier ಗೌರ್ಮೆಂಟ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಹೇಳಿದವ್ರು ಯಾರು ಅಂತಂದ್ರೆ ಬಲವಂತ ರಾಯ್ ಮೆಹ್ತಾ ಕಮಿಟಿ. ಸೊ ಇವ್ರು ಒಬ್ರೇನಾ ಅಂತಂದ್ರೆ ಇಲ್ಲ, ಬಹಳಷ್ಟು ಜನ. ಸೊ 3-tier ಗೌರ್ಮೆಂಟ್ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಅಶೋಕ್ ಮೆಹ್ತಾ ಕಮಿಟಿ ಮತ್ತೆ ಸೊ ಲೈಕ್ GVK ರಾವ್ ಕಮಿಟಿ ಏನ್ ಹೇಳ್ತಾರೆ, 2-tier ಗೌರ್ಮೆಂಟ್ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅಂದ್ರೆ ಸೊ ಗ್ರಾಮ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಇದ್ರೆ ಸಾಕು ಅಂತ ಹೇಳಿ ಹೇಳ್ತಾರೆ. ಸೊ ಬ್ಲಾಕ್ ಲೆವೆಲ್ ಪಂಚಾಯತ್ ಬೇಡ ಅಂತ ಹೇಳಿ ಹೇಳೋ ಕಮಿಟಿಸ್ ಯಾವುದು ಅಂದ್ರೆ ಅಶೋಕ್ ಮೆಹ್ತಾ ಕಮಿಟಿ ಮತ್ತೆ GVK ರಾವ್ ಕಮಿಟಿ ಅಂತ ಹೇಳ್ಬಿಟ್ಟು. ಸೊ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು 1958 ಸಮಿತಿಯ ಶಿಫಾರಸುಗಳನ್ನು ಅನುಮೋದಿಸಿತು ಅಂತ ಹೇಳ್ಬಿಟ್ಟು. ಸೊ ಈ ಕಮಿಟಿ ಏನ್ ಶಿಫಾರಸು ಮಾಡಿತ್ತಲ್ಲ, ಸೊ ಅದನ್ನ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನ್ ಮಾಡ್ತಾರೆ, ಸೊ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಹಳಷ್ಟು ಅಂಶಗಳನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ಸೊ ರಾಜಸ್ಥಾನದ ನಗೋರಲ್ಲಿ ಪಂಚಾಯತ್ ಶುರುವಾಗುತ್ತೆ, ಈ ಪಂಚಾಯತ್ ರಾಜ್ ಸಿಸ್ಟಮ್ ಶುರುವಾಗುತ್ತೆ. ಓಕೆ, ಇದಿಷ್ಟು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, 93 ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯ ಎಲ್ಲಾ ಉಪಬಂಧಗಳು ಇಡೀ ರಾಜ್ಯದಲ್ಲಿ ಈ ಕೆಳಕಂಡ ದಿನಾಂಕದಂದು ಜಾರಿಗೆ ಬಂದವು. ಆಲ್ ದ ಪ್ರಾವಿಜನ್ಸ್ ಆಫ್ ದ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ 1993 ಕೇಮ್ ಇನ್ ಟು ಫೋರ್ಸ್ ಥ್ರೂಔಟ್ ದ ಸ್ಟೇಟ್ ಆನ್ ದ ಫಾಲೋಯಿಂಗ್ ಡೇಟ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ರೆ. ಸರಿಯಾದ ಉತ್ತರ, ಸೊ April 10, 1993 May 10, 1993 March 10, 1993 February 10, 1993 ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ May 10, 1993 ಓಕೆ, May 10, 1993. ಸೊ ಮುಂದಿನ ಪ್ರಶ್ನೆ ನೋಡಿ ಏನಿದೆ ಅಂತ ಹೇಳ್ಬಿಟ್ಟು, ಗ್ರಾಮ ಪಂಚಾಯತಿಯು ಈ ಕೆಳಕಂಡ ಜನಸಂಖ್ಯೆಯನ್ನು ಹೊಂದಿದ ಪ್ರದೇಶವಾಗಿರುತ್ತದೆ. ಏ ಗ್ರಾಮ ಪಂಚಾಯತ್ ಶಲ್ ಬಿ ಎನ್ ಏರಿಯಾ ಹ್ಯಾವಿಂಗ್ ದ ಫಾಲೋಯಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ರೆ, 5,000 ಕಡಿಮೆ ಇಲ್ಲದ ಮತ್ತು 7,000 ಜಾಸ್ತಿ ಇಲ್ಲದ ಜನಸಂಖ್ಯೆ. ಸೊ 6,000 ಕಡಿಮೆ, 7,000 ಜಾಸ್ತಿ ಇಲ್ಲದ ಜನಸಂಖ್ಯೆ, 7,000 ಕಡಿಮೆ, ಸೊ 8,000 ಜಾಸ್ತಿ ಇಲ್ಲದ ಜನಸಂಖ್ಯೆ, 3,000 ಕಡಿಮೆ ಇಲ್ಲದ ಮತ್ತು 5,000 ಜಾಸ್ತಿ ಇಲ್ಲದ ಜನಸಂಖ್ಯೆ ಅಂತ ಹೇಳಿ ಸೊ ಆಪ್ಷನ್ಸ್ ಇದಾವೆ. ಸರಿಯಾದ ಉತ್ತರ ಏನಪ್ಪ ಇಲ್ಲಿ ಅಂದ್ರೆ, ಸೊ 5,000 ಕಡಿಮೆ ಮತ್ತು 7,000 ಜಾಸ್ತಿ ಇಲ್ಲದ ಜನಸಂಖ್ಯೆ ಅಂತ ಹೇಳ್ಬಿಟ್ಟು. ಓಕೆ, ಸರಿಯಾದ ಉತ್ತರ ಆಪ್ಷನ್ 1 ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಸೊ ಗ್ರಾಮ ಪಂಚಾಯತಿಗಳ ಪ್ರದೇಶವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ ಈ ಕೆಳಕಂಡ ಯಾರಿಗೆ ಇರುತ್ತದೆ? ಹೂ ಅಮಾಂಗ್ ದ ಫಾಲೋಯಿಂಗ್ ಆಸ್ ದ ಪವರ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಏರಿಯಾ ಆಫ್ ಗ್ರಾಮ ಪಂಚಾಯತ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ, ಜಿಲ್ಲಾಧಿಕಾರಿ, ಸಹಾಯಕ ಆಯುಕ್ತರು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಪವರ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಏರಿಯಾ ಆಫ್ ಗ್ರಾಮ ಪಂಚಾಯತ್ ಲೈಸ್ ವಿತ್ ಡೆಪ್ಟಿ ಕಮಿಷನರ್, ಜಿಲ್ಲಾಧಿಕಾರಿ ಅವ್ರ ಹತ್ರ ಇರುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ಲರೂ ಡಿ ಸಿ ಆಗ್ತೀನಿ ಅಂತ ಹೇಳ್ತಾರಲ್ವಾ, ಏನಕ್ಕೆ ಅಂದ್ರೆ ನೋಡಿ ಇಷ್ಟೊಂದೆಲ್ಲ ಪವರ್ಸ್ ಇರುತ್ತೆ ಅವ್ರ ಹತ್ರ. ನೆಕ್ಸ್ಟ್ ನೋಡಿ, ಗ್ರಾಮ ಪಂಚಾಯತಿಯ ಪ್ರತಿಯೊಬ್ಬ ಸದಸ್ಯರು ಈ ಕೆಳಕಂಡ ಜನಸಂಖ್ಯೆಯನ್ನು ಪ್ರತಿನಿಧಿಸುತ್ತಾರೆ. ಈಚ್ ಮೆಂಬರ್ ಆಫ್ ಗ್ರಾಮ ಪಂಚಾಯತಿ ರೆಪ್ರೆಸೆಂಟ್ ದ ಫಾಲೋಯಿಂಗ್ ಪಾಪ್ಯುಲೇಷನ್, ಅಟ್ಲೀಸ್ಟ್ 400 ಮೆಂಬರ್ಸ್. ಎಷ್ಟು ಅಂದ್ರೆ ಅಟ್ಲೀಸ್ಟ್
400 ಮೆಂಬರ್ಸ್. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ಇರ್ತಿದೆ. ಸೊ ಮುಂದಿನ ಪ್ರಶ್ನೆ ನೋಡಿ, ಪಂಚಾಯಿತಿಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಸ್ಥಾನಗಳ ಮೀಸಲಾತಿಯು ಈ ಕೆಳಕಂಡ ಪ್ರಮಾಣದಲ್ಲಿರುತ್ತದೆ. ರಿಸರ್ವೇಶನ್ ಆಫ್ ಸೀಟ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಪಂಚಾಯತ್ ಶಾಲ್ ಬಿ ಇನ್ ದ ಫಾಲೋಯಿಂಗ್ ಪ್ರಪೋರ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಎ ಪ್ರವರ್ಗದವರಿಗೆ ಶೇಕಡ 75 ಮತ್ತು ಬಿ ಪ್ರವರ್ಗದವರಿಗೆ ಶೇಕಡ 25, ಎ ಪ್ರವರ್ಗದವರಿಗೆ 60, ಬಿ ಅವರಿಗೆ 40, ಎ ಪ್ರವರ್ಗದವರಿಗೆ 80, ಬಿ ಪ್ರವರ್ಗದವರಿಗೆ 20. ಸೊ ಎ 65, ಬಿ 35. ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಪ್ರವರ್ಗದವರಿಗೆ ಶೇಕಡ 80 ಮತ್ತು ಬಿ ಪ್ರವರ್ಗದವರಿಗೆ ಶೇಕಡ 20. ಸೊ ಎಕ್ಸಾಮ್ ಅಲ್ಲಿ ಇದಕ್ಕೆ ಒಂದು ಗ್ರೇಸ್ ಮಾರ್ಕ್ಸ್ ಬಂದಿತ್ತು. ಸೊ ಇದನ್ನ ಇನ್ನೊಂದ್ಸತಿ ನೋಡೋಣ. ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ 3 ಆಗಿದೆ. ನೆಕ್ಸ್ಟ್, ಸಂವಿಧಾನದ 73ನೇ ತಿದ್ದುಪಡಿಯ ಕೆಳಕಂಡ ಯಾವ ಅನುಚ್ಛೇದಗಳನ್ನು ಸ್ವಯಂ ಆಡಳಿತ ಸಂಸ್ಥೆಗಳು ಎಂದು ವಿವರಿಸುತ್ತದೆ? ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಲಾಸಸ್ ಆಫ್ ದ 73rd ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡಿಫೈನ್ಸ್ ಸೆಲ್ಫ್ ಗೌರ್ನಿಂಗ್ ಬಾಡೀಸ್ ಅಂತ ಹೇಳ್ಬಿಟ್ಟು. ಸೆಲ್ಫ್ ಗೌರ್ನಿಂಗ್ ಬಾಡೀಸ್, ಓಕೆ, 243F, 245F, 240F, 246F. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಆರ್ಟಿಕಲ್ಸ್ ಗಳೆಲ್ಲ ಎಲ್ಲಿ ಬರುತ್ತೆ ಅಂದ್ರೆ 243ನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಟಿಕ್ ಮಾಡ್ಬೋದು. 243F. ಓಕೆ, ಸರಿಯಾದ ಉತ್ತರ 243F ಆಗಿದೆ. ನೆಕ್ಸ್ಟ್ ನೋಡಿ ಏನಿದೆ ಅಂತ ಹೇಳ್ಬಿಟ್ಟು. ಸೊ 93ರ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯು ದ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ 1993 ಕನ್ಸಿಸ್ಟ್ ಆಫ್. ಸೊ 18 ಅಧ್ಯಾಯಗಳು ಹಾಗೂ 321 ಭಾಗಗಳನ್ನು ಹೊಂದಿದೆ. ಸೊ 17 ಅಧ್ಯಾಯಗಳು ಹಾಗೂ 319 ಭಾಗಗಳನ್ನು ಹೊಂದಿದೆ. ಸೊ 19 ಅಧ್ಯಾಯಗಳು ಹಾಗೂ 321 ಭಾಗಗಳನ್ನು ಹೊಂದಿದೆ. ಸೊ ನೆಕ್ಸ್ಟ್, 18 ಅಧ್ಯಾಯಗಳು ಹಾಗೂ 318 ಭಾಗಗಳನ್ನು ಹೊಂದಿದೆ. ಸರಿಯಾದ ಉತ್ತರ, ಸೊ 18 ಅಧ್ಯಾಯಗಳು ಹಾಗೂ 321 ಸೊ ಪ್ರಕರಣಗಳನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರತಿಯೊಂದು ಗ್ರಾಮ ಪಂಚಾಯತ್ ತನ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಕೆಳಕಂಡ ಅವಧಿಯೊಳಗಾಗಿ ಆಯ್ಕೆ ಮಾಡತಕ್ಕದ್ದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ, ಎವ್ರಿ ಗ್ರಾಮ ಪಂಚಾಯತ್ ಶಾಲ್ ಎಲೆಕ್ಟ್ ಇಟ್ಸ್ ಚೇರ್ಮನ್ ಅಂಡ್ ವೈಸ್ ಚೇರ್ಮನ್ ವಿತಿನ್ ದ ಫಾಲೋಯಿಂಗ್ ಪಿರಿಯಡ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. 2 ತಿಂಗಳು, 3 ತಿಂಗಳು, 1 ತಿಂಗಳು, 45 ದಿನಗಳು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ, ಸರಿಯಾದ ಉತ್ತರ 1 ತಿಂಗಳು. ಸರಿಯಾದ ಉತ್ತರ ತಪ್ಪ ಅಂದ್ರೆ 1 ತಿಂಗಳು ಅಂತ ಹೇಳ್ಬಿಟ್ಟು. ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರ ಅವಧಿಯು ಕೆಳಕಂಡ ಕಾಲಾವಧಿಯವರೆಗೆ ಇರುತ್ತದೆ ಅಂತ ಹೇಳ್ಬಿಟ್ಟು ಸೊ ಕೇಳ್ತಾ ಇದ್ದಾರೆ. ಸೊ ಕೆಳಕಂಡ ಕಾಲಾವಧಿಯವರೆಗೆ ಇರುತ್ತದೆ, ದ ಟೆನ್ಯೂರ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಗ್ರಾಮ ಪಂಚಾಯತ್ ಶಾಲ್ ಬಿ ಫಾರ್ ದ ಫಾಲೋಯಿಂಗ್ ಪೀರಿಯಡ್ಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಆಲ್ಮೋಸ್ಟ್ 2 ವರ್ಷ ಇರುತ್ತೆ, 2 ವರ್ಷ ಅಂತ ಅಂದ್ರೆ ಎಷ್ಟು, 30 ತಿಂಗಳು. 30 ತಿಂಗಳು ಸರಿದೆ ನೋಡಿ, 30 ತಿಂಗಳು. ಸೊ ಮುಂಚೆ ಏನಿತ್ತು, ಸೊ ಫುಲ್ ಟರ್ಮ್ ಇತ್ತು, ಬಟ್ ಈಗ ಏನ್ ಮಾಡಿದ್ರೆ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ 2½ 2½ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನೋಡಿ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಈ ಕೆಳಕಂಡವರಿಗೆ ತಮ್ಮ ಹಸ್ತಾಕ್ಷರದಲ್ಲಿ ಬರೆದುಕೊಡುವ ಮೂಲಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಪಂಚಾಯತ್ ಮೇ ರಿಸೈನ್ ಇಸ್ ಆಫೀಸ್ ಬೈ ರೈಟಿಂಗ್ ಅಂಡರ್ ಈಸ್ ಸಿಗ್ನೇಚರ್ ಟು ದ ಫಾಲೋಯಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಜಿಲ್ಲಾಧಿಕಾರಿ, ಸಹಾಯಕ ಆಯುಕ್ತರು, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು, ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಅಂತ ಇದೆ. ಸರಿಯಾದ ಉತ್ತರ ಸಹಾಯಕ ಆಯುಕ್ತರು. ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಸಹಾಯಕ ಆಯುಕ್ತರು. ಇಲ್ಲಿದೆ ನೋಡಿ, ಸಹಾಯಕ ಆಯುಕ್ತರು. ಸೊ ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ನೋ ಕಾನ್ಫಿಡೆನ್ಸ್ ಮೋಷನ್ ಸೊ ಜಾರಿಗೆ ತರಬೇಕಾದರೆ ಈ ಕೆಳಕಂಡಷ್ಟು ಬಹುಮತ ಇರುವುದು ಅಗತ್ಯ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ ಆರ್ಡರ್ ಟು ಪಾಸ್ ಎ ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್ ಅಗೇನ್ಸ್ಟ್ ದ ಚೇರ್ಮನ್ ಆಫ್ ದ ಗ್ರಾಮ ಪಂಚಾಯತ್ ದ ಫಾಲೋಯಿಂಗ್ ಮೆಜಾರಿಟಿ ಇಸ್ ರಿಕ್ವೈರ್ಡ್. ಸಭೆಯಲ್ಲಿ ಉಪಸ್ಥಿತರಿರುವ 1/3ಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರು, 3/4. ಓಕೆ, ಸಭೆಯಲ್ಲಿ ಉಪಸ್ಥಿತರಿರುವ 1/3ಕ್ಕಿಂತ ಸೊ ಕಡಿಮೆ ಇಲ್ಲದ ಸದಸ್ಯರು, 1/3. ಸಭೆಯಲ್ಲಿ ಉಪಸ್ಥಿತರಿರುವ 1/2ಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರು. ಸೊ ಸಭೆಯಲ್ಲಿ ಉಪಸ್ಥಿತರಿರುವ 1/2ಕ್ಕೆ ಕಡಿಮೆ ಇಲ್ಲದಷ್ಟು ಸದಸ್ಯರು ಅಂತ ಹೇಳ್ಬಿಟ್ಟು. ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ, ಸೊ ಸಭೆಯಲ್ಲಿ ಉಪಸ್ಥಿತರಿರುವ 1/2ಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರು, 2/3 ಮೆಜಾರಿಟಿನಲ್ಲಿ ಅಂತ ಹೇಳ್ಬಿಟ್ಟು. ಓಕೆನಾ, ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್, ಮುಂದಿನ ಪ್ರಶ್ನೆ ನೋಡಿ, ಗ್ರಾಮ ಪಂಚಾಯತಿಯು ತನ್ನ ವ್ಯವಹಾರಗಳನ್ನು ನಡೆಸುವುದಕ್ಕಾಗಿ ಕನಿಷ್ಠ ಮಿನಿಮಮ್ ಫಾರ್ ಗ್ರಾಮ ಪಂಚಾಯತ್ ಟು ಕಂಡಕ್ಟ್ ಇಸ್ ಅಫೇರ್ಸ್ ಎಷ್ಟು ದಿನಗಳಿಗೊಮ್ಮೆ ಗ್ರಾಮ ಪಂಚಾಯತಿ ಸೊ ತನ್ನ ವ್ಯವಹಾರಗಳನ್ನು ನಡೆಸತಕ್ಕದ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ.
ಎರಡು ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ, ಒಂದು ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ, ಒಂದೂವರೆ ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ, ಮೂರು ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ ಅಂತ ಹೇಳ್ಬಿಟ್ಟು ಆಪ್ಷನ್ ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ, ಒಂದು ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ. ಮಿನಿಮಮ್ ಗ್ರಾಮ ಪಂಚಾಯತಿ ಒಂದು ತಿಂಗಳಿಗೊಮ್ಮೆ ಸಭೆ ಸೇರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದ್ರ ವ್ಯವಹಾರಗಳನ್ನ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅಟ್ ಲೀಸ್ಟ್ 1 ಮಂತ್ ಒಂದ್ಸರ್ತಿ ಆದ್ರೂ ಸಭೆ ಸೇರ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕಿನ್ನು ಜಾಸ್ತಿ ಸೇರ್ತೀವಿ ಅಂದ್ರೆ ಎಸ್ ಆಫ್ ಕೋರ್ಸ್ ಯು ಕ್ಯಾನ್. ಓಕೆ, ನೆಕ್ಸ್ಟ್, ಗ್ರಾಮ ಪಂಚಾಯತಿಗೆ ಕೆಳಕಂಡ ಆಧಾರದ ಮೇಲೆ ಚುನಾವಣೆಯನ್ನು ನಡೆಸಲಾಗುತ್ತದೆ. ಎಲೆಕ್ಷನ್ ಟು ಗ್ರಾಮ ಪಂಚಾಯತ್ ಶಾಲ್ ಬಿ ಕಂಡಕ್ಟೆಡ್ ಆನ್ ದ ಫಾಲೋಯಿಂಗ್: ಪಕ್ಷದ ಆಧಾರದ ಮೇಲೆ, ಸಮ್ಮಿಶ್ರದ ಆಧಾರದ ಮೇಲೆ, ಪಕ್ಷರಹಿತ ಆಧಾರದ ಮೇಲೆ, ನಾಮನಿರ್ದೇಶನದ ಆಧಾರದ ಮೇಲೆ. ಸರಿಯಾದ ಉತ್ತರ, ಪಕ್ಷರಹಿತ ಆಧಾರದ ಮೇಲೆ. ಪಕ್ಷರಹಿತ ಆಧಾರದ ಮೇಲೆ, ಯಾವುದೇ ಆದಂತ ಪಕ್ಷದ ಚಿಹ್ನೆನ ಅಲ್ಲಿ ಯೂಸ್ ಮಾಡಲ್ಲ, ಬಟ್ ಇಂಡೈರೆಕ್ಟ್ಲಿ ಸೊ ಒಂದಲ್ಲ ಒಂದು ಪಾರ್ಟಿಗೆ ಸೊ ಆ ಮೆಂಬರು ಅಲೈನ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಗ್ರಾಮ ಪಂಚಾಯತಿಯ ಆಡಳಿತ ಸಮಿತಿಯನ್ನು ಯಾರು ನೇಮಕ ಮಾಡುತ್ತಾರೆ? ಹೂ ಅಪಾಯಿಂಟ್ ದ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಆಫ್ ಗ್ರಾಮ ಪಂಚಾಯತ್ ಅಂತ ಹೇಳ್ಬಿಟ್ಟು. ಸಹಾಯಕ ಆಯುಕ್ತರು, ವಿಭಾಗೀಯ ಆಯುಕ್ತರು, ತಹಶೀಲ್ದಾರ್, ಜಿಲ್ಲಾಧಿಕಾರಿ. ಸರಿಯಾದ ಉತ್ತರ, ಜಿಲ್ಲಾಧಿಕಾರಿ. ಎಲ್ಲಿದೆ ನೋಡಿ, ಆಪ್ಷನ್ 4, ಜಿಲ್ಲಾಧಿಕಾರಿ. ಸೊ ಗ್ರಾಮ ಪಂಚಾಯತಿಯ ಸೌಕರ್ಯಗಳ ಸಮಿತಿಗೆ ಈ ಕೆಳಗಿನವರು ಮುಖ್ಯಸ್ಥರಾಗಿರ್ತಾರೆ. ದ ಫೆಸಿಲಿಟೀಸ್ ಕಮಿಟೀಸ್ ಆಫ್ ದ ಗ್ರಾಮ ಪಂಚಾಯತ್ ಇಸ್ ಹೆಡೆಡ್ ಬೈ ದ ಫಾಲೋಯಿಂಗ್: ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರನ್ನು ಬಿಟ್ಟು ಇತರ ಯಾವುದೇ ಸದಸ್ಯ ಅಂತ ಹೇಳ್ಬಿಟ್ಟು. ಸರಿಯಾದ ಉತ್ತರ ಏನಾಗಿರುತ್ತೆ ಇದಕ್ಕೆ? ಸೊ ಅಧ್ಯಕ್ಷ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, 61ನೇ ಅನುಚ್ಛೇದದ ಪ್ರಕಾರ ಗ್ರಾಮ ಪಂಚಾಯತಿಯು ಅಕಾರ್ಡಿಂಗ್ ಟು ಆರ್ಟಿಕಲ್ 61 ದ ಗ್ರಾಮ ಪಂಚಾಯತ್ ಈಸ್: 5 ಸ್ಥಾಯಿ ಸಮಿತಿಗಳನ್ನು ರಚಿಸಬಹುದು, 3 ಸ್ಥಾಯಿ ಸಮಿತಿಗಳನ್ನು ರಚಿಸಬಹುದು, 4 ಸ್ಥಾಯಿ ಸಮಿತಿಗಳನ್ನು ರಚಿಸಬಹುದು, 2 ಸ್ಥಾಯಿ ಸಮಿತಿಗಳನ್ನು ರಚಿಸಬಹುದು ಅಂತ ಹೇಳಿ ಆಪ್ಷನ್ ಇದೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ 3 ಸ್ಥಾಯಿ ಸಮಿತಿಗಳನ್ನು ರಚಿಸಬಹುದು ಅಂತ ಹೇಳ್ಬಿಟ್ಟು. ಓಕೆ, ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್, 3ನೇ ಪರಿಚ್ಛೇದದ ಪ್ರಕಾರ ವಿಭಾಗ ಸಭೆಯು ವಾರ್ಡ್ ಸಭೆ ಕನಿಷ್ಠ. ಅಕಾರ್ಡಿಂಗ್ ಟು ದ ಸೆಕ್ಷನ್ 3 ದ ಡಿವಿಷನ್ ಮೀಟಿಂಗ್ ಶಾಲ್ ಅಟ್ ಲೀಸ್ಟ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. 4 ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ, 3 ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ, 6 ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ, 12 ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಏನಿದೆ ಇದಕ್ಕೆ? 6 ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ ಅಂತ ಹೇಳ್ಬಿಟ್ಟು. 6 ತಿಂಗಳಿಗೊಮ್ಮೆ ಸಭೆ ಸೇರುತ್ತದೆ, ಇಲ್ಲಿದೆ ನೋಡಿ. ನೆಕ್ಸ್ಟ್, ಗ್ರಾಮ ಸಭೆಯ ಸಭೆಗಳನ್ನು ನಡೆಸುವುದಕ್ಕೆ ಈ ಕೆಳಗಿನದಕ್ಕೆ ಕಡಿಮೆ ಇಲ್ಲದಷ್ಟು ಸದಸ್ಯರ ಕೋರಂ ಇರಬೇಕು. ದೇರ್ ಶಲ್ ಬಿ ಎ ಕೋರಂ ಆಫ್ ಮೆಂಬರ್ಸ್ ನಾಟ್ ಲೆಸ್ ದನ್ ದ ಫಾಲೋಯಿಂಗ್ ಫಾರ್ ಕಂಡಕ್ಟಿಂಗ್ ದ ಮೀಟಿಂಗ್ಸ್ ಆಫ್ ಗ್ರಾಮ ಸಭಾ ಅಂತ ಹೇಳ್ಬಿಟ್ಟು. ಸೊ 5ನೇ 1, 10ನೇ 1, 4ನೇ 1, 3ನೇ 1. ಸೊ 1/5, 1/10, 1/4, ಸೊ 1/3. ಸರಿಯಾದ ಉತ್ತರ 1/10. ಓಕೆ, ನೆಕ್ಸ್ಟ್, ಈ ಕೆಳಗಿನದರ ಸದಸ್ಯರು ಗ್ರಾಮದ ಮತದಾರರಾಗಿರುತ್ತಾರೆ. ಮೆಂಬರ್ಸ್ ಆಫ್ ದ ಫಾಲೋಯಿಂಗ್ ಶಾಲ್ ಬಿ ಎಲೆಕ್ಟರ್ಸ್ ಆಫ್ ದ ವಿಲೇಜ್: ಗ್ರಾಮ ಪಂಚಾಯತಿ, ಗ್ರಾಮ ಸಭಾ, ಪಂಚಾಯತ್ ಜಮಾಬಂದಿ ಮತ್ತು ತಾಲೂಕು ಪಂಚಾಯತಿ ಅಂತ ಇದೆ. ಸರಿಯಾದ ಉತ್ತರ ಏನಪ್ಪಾ ಇದಕ್ಕೆ ಅಂದ್ರೆ? ಸೊ ಗ್ರಾಮ ಸಭಾ ಅಂತ ಹೇಳ್ಬಿಟ್ಟು, ಗ್ರಾಮ ಸಭಾ. ಸೊ ನೆಕ್ಸ್ಟ್, ಗ್ರಾಮ ಪಂಚಾಯತಿಯ ಸಭೆ ನಡೆಸಲು ಇರಬೇಕಾದ ಸದಸ್ಯರ ಕೋರಂ ಎಷ್ಟು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಕೋರಂ ಆಫ್ ಮೆಂಬರ್ಸ್ ಟು ಹೋಲ್ಡ್ ಎ ಮೀಟಿಂಗ್ ಆಫ್ ಗ್ರಾಮ ಪಂಚಾಯತ್ ಅಂತ ಹೇಳ್ಬಿಟ್ಟು. ಸೊ ಒಟ್ಟು ಸದಸ್ಯರ 1/3 ಸದಸ್ಯರ ಉಪಸ್ಥಿತಿ, ಒಟ್ಟು ಸದಸ್ಯರ 1/2 ಸದಸ್ಯರ ಉಪಸ್ಥಿತಿ, ಒಟ್ಟು ಸದಸ್ಯರ 1/4 ಸದಸ್ಯರ ಉಪಸ್ಥಿತಿ, ಒಟ್ಟು ಸದಸ್ಯರ 1/3 ಸದಸ್ಯರ ಉಪಸ್ಥಿತಿ ಅಂತ ಇದೆ. ಸರಿಯಾದ ಉತ್ತರ, ಒಟ್ಟು ಸದಸ್ಯರ 1/4 ಸದಸ್ಯರ ಉಪಸ್ಥಿತಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್, ಗ್ರಾಮ ಪಂಚಾಯತಿ ನಿರ್ವಹಿಸಬೇಕಾದ ಕಾರ್ಯಗಳನ್ನು 93ರ ಕಾಯ್ದೆಯ ಕೆಳಕಂಡ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾಗಿದೆ. ದ ಫಂಕ್ಷನ್ ಟು ಬಿ ಪರ್ಫಾರ್ಮ್ ಬೈ ಗ್ರಾಮ ಪಂಚಾಯತ್ ಆರ್ ಸ್ಪೆಸಿಫೈಡ್ ಇನ್ ದ ಫಾಲೋಯಿಂಗ್ ಶೆಡ್ಯೂಲ್ ಟು ದ 1993 ಆಕ್ಟ್ ಅಂತ ಇದೆ. ಸೊ ಶೆಡ್ಯೂಲ್ 2, ಶೆಡ್ಯೂಲ್ 6, ಶೆಡ್ಯೂಲ್ 1, ಶೆಡ್ಯೂಲ್ 3 ಅಂತ ಇದೆ. ಸರಿಯಾದ ಉತ್ತರ ಎಷ್ಟಪ್ಪ ಅಂದ್ರೆ ಶೆಡ್ಯೂಲ್ 1. ಸರಿಯಾದ ಉತ್ತರ ಎಷ್ಟು? ಶೆಡ್ಯೂಲ್ 1 ಎಲ್ಲಿದೆ ನೋಡಿ, ಶೆಡ್ಯೂಲ್ 1. ಸೊ ಸಿದ್ಧಗಂಗಾ ಅಕಾಡೆಮಿಯಲ್ಲಿ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. ಪಿಡಿಒ, ವಿಲೇಜ್ ಅಕೌಂಟ್ ಮತ್ತೆ KSC ಗೋಸ್ಕರ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕೆಳಗಡೆ ಕಾಣ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. PDF ಬೇಕು ಅಂತ ಅಂದ್ರೆ ಸಿದ್ಧಗಂಗಾ ಅಕಾಡೆಮಿ ಆಪ್ ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಸೊ ನೀವು ಈ PDF ನ ಪಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.